ಹಾಯ್ ಫ್ರೆಂಡ್ಸ್, ನಾರ್ತ್ ಕೊರಿಯಾದ ಕಿಮ್ ಜಾಂಗ್ ಉನ್ ಬಗ್ಗೆ ಆಲ್ರೆಡಿ ನಮ್ಮೆಲ್ಲರಿಗೂ ಗೊತ್ತು. ಕೇವಲ ತನ್ನ ಸೆಕ್ಯೂರಿಟಿಗಾಗಿ ಎಷ್ಟು ಹಣ ಖರ್ಚು ಮಾಡ್ತಾರೆ ಅಂದರೆ, ಬುರುಂಡಿ ದೇಶದ GDP ಇವರ ಸೆಕ್ಯೂರಿಟಿ ವೆಚ್ಚಕ್ಕಿಂತ ಕಮ್ಮಿನೇ ಇರುತ್ತೆ. ಬಟ್ಟೆಗಳಿಗಾಗಿ, ಆಹಾರಗಳಿಗಾಗಿ ದಿನಕ್ಕೆ ಕೆಲವು ಲಕ್ಷಗಳು ಖರ್ಚು ಮಾಡ್ತಾರೆ. ಪ್ರಪಂಚದಲ್ಲಿರುವ ದೊಡ್ಡ ದೊಡ್ಡ ಧನವಂತರು ಕೂಡ ಇವರ ರೀತಿ ಖರ್ಚು ಮಾಡೋದಿಲ್ಲ. ಈ ವಿಡಿಯೋದಲ್ಲಿ ನಾವು ಕಿಮ್ ಜಾಂಗ್ ಉನ್ ಇಷ್ಟಪಟ್ಟು ಮಾಡುವ ಕೆಲವು ಕೆಲಸಗಳ ಬಗ್ಗೆ, ಅದೇ ರೀತಿ ಅವರ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳ ಬಗ್ಗೆ ಕೇಳಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಒಂದು ಕಡೆ ನಾರ್ತ್ ಕೊರಿಯಾ ದೇಶದ ಜನರಿಗೆ ತಿನ್ನೋದಕ್ಕೆ ಆಹಾರನೇ ಇರೋದಿಲ್ಲ, ಆದರೆ ಆ ದೇಶದ ಸುಪ್ರೀಂ ಲೀಡರಾದ ಕಿಮ್ ಜಾಂಗ್ ಉನ್ ಮಾತ್ರ ಐಷಾರಾಮಿ ಜೀವನವನ್ನು ಮಾಡ್ತಾರೆ. ಬೆಲೆ ಬಾಳುವ ಆಲ್ಕೋಹಾಲ್, ಸ್ಪೆಷಲ್ ಸಿಗರೇಟ್, ಅದೇ ರೀತಿ ವಿದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡ ಮಾಂಸಗಳು ಅವರ ದಿನನಿತ್ಯದ ಜೀವನದಲ್ಲಿ ಒಂದು ಭಾಗ. ಬೆಳಗ್ಗೆ ನಿದ್ದೆ ಎದ್ದ ನಂತರ ಬೆಡ್ ಮೇಲಿಂದ ಕಾಲು ಕೆಳಗೆ ಇಡುವ ಸಮಯದಲ್ಲಿ ಅವರಿಗೆ ಚಪ್ಪಲಿಗಳನ್ನು ಹಾಕಲು ಇಬ್ಬರು ಹುಡುಗಿಯರು ರೆಡಿಯಾಗಿ ಇರ್ತಾರೆ. ಇದಕ್ಕಿಂತ ಮುಂಚೆ ಈ ಹುಡುಗಿರ ಪ್ಲೇಸ್ನಲ್ಲಿ ಹುಡುಗರು ಇದ್ರು, ಆದರೆ ಒಂದು ದಿನ ಇವರು ಗಾಬರಿಯಿಂದ ಚಪ್ಪಲಿಗಳನ್ನು ಉಲ್ಟಾ ಹಾಕ್ತಾರಂತೆ. ಆಗ ಹುಡುಗರನ್ನು ಕೆಲಸದಿಂದ ತೆಗೆದುಹಾಕಿ ಹುಡುಗಿರನ್ನು ಇಟ್ಕೊಳ್ತಾರೆ. ಆದರೆ ಕೆಲಸದಿಂದ ತೆಗೆದುಹಾಕಿದ ನಂತರ ಆ ಹುಡುಗರು ಏನಾದರೂ ಎಲ್ಲಿಗೆ ಹೋದರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಆ ಇಬ್ಬರು ಹುಡುಗರು ಏನಾದರೂ ಅಂತ ನಾವು ಊಹೆ ಮಾಡಬಹುದು. ಏಕೆ ಅಂದರೆ ಕಿಮ್ ಜಾಂಗ್ ಉನ್ ರಾಜ್ಯದಲ್ಲಿ ತಪ್ಪುಗಳಿಗೆ ಶಿಕ್ಷೆ ಮರಣವೇ ಇರುತ್ತೆ. ಕಿಮ್ ನಿದ್ದೆ ಎದ್ದಾಗ ಹಾಕಿಕೊಳ್ಳುವ ಚಪ್ಪಲಿಗಳು ಅರಬ್ ಕಂಟ್ರಿಯಿಂದ ಇಂಪೋರ್ಟ್ ಆಗುತ್ತೆ. ಈ ಚಪ್ಪಲಿಗಳು ಅರಬ್ ಕಂಟ್ರಿನಲ್ಲಿ ತುಂಬ ಫೇಮಸ್. ಇವುಗಳನ್ನು ಬೆಲ್ಗಾ ಅಂತ ಕರೀತಾರೆ. ಈ ಬೆಲ್ಗಾ ಚಪ್ಪಲಿಗಳ ಬೆಲೆ ಸಾಮಾನ್ಯವಾಗಿ 10,000 ಪ್ರಾರಂಭವಾಗುತ್ತೆ. ಆದರೆ ಕಿಮ್ ಬಳಸುವ ಚಪ್ಪಲಿಗಳನ್ನು ಸ್ಪೆಷಲ್ಲಾಗಿ ಆರ್ಡರ್ ಕೊಟ್ಟು ತಯಾರು ಮಾಡಿಸ್ತಾರೆ. ಈ ಚಪ್ಪಲಿಗಳ ಬೆಲೆ ಹೆಚ್ಚು ಕಮ್ಮಿ 2,00,000 ಇರುತ್ತೆ. ಕಿಮ್ ಜಾಂಗ್ ಉನ್ ಒಂಟಿಯಾಗಿ ಸ್ನಾನ ಮಾಡಲು ಇಷ್ಟಪಡ್ತಾರೆ, ಆದರೆ ಆಗಾಗ ಹುಡುಗಿರ ಜೊತೆ ಸ್ನಾನ ಮಾಡ್ತಾರೆ. ಈ ವಿಷಯವನ್ನು ಒಬ್ಬ ಸೈನಿಕ ತನ್ನ ಸ್ನೇಹಿತನ ಜೊತೆ ಹೇಳಿದ ಅಂತ ಅವರನ್ನು ಶಾರ್ಕ್ ಮೀನುಗಳಿಗೆ ಆಹಾರವನ್ನಾಗಿ ಹಾಕ್ತಾರೆ. ಸ್ನಾನ ಮಾಡಿದ ನಂತರ ಕಿಮ್ ಜಾಂಗ್ ಉನ್ ಟಿಫನ್ ಮಾಡಲು ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾರೆ. ಈ ಡೈನಿಂಗ್ ಟೇಬಲನ್ನು ಈಜಿಪ್ಟ್ನಿಂದ ತರಿಸ್ತಾರೆ. ಈ ಡೈನಿಂಗ್ ಟೇಬಲ್ ವಿಶೇಷತೆ ಏನು ಅಂದರೆ, ಇದರ ಮೇಲೆ ಪ್ಲಾಟಿನಂ ಕೋಟಿಂಗ್ ಇರುತ್ತೆ. ಆದ್ದರಿಂದ ಈ ಡೈನಿಂಗ್ ಟೇಬಲ್ ನೋಡೋದಕ್ಕೆ ತುಂಬ ಆಕರ್ಷಿತವಾಗಿ ಇರುತ್ತೆ. ಅದೇ ರೀತಿ ಇದರ ಬೆಲೆ ಕೂಡ ತುಂಬಾ ಜಾಸ್ತಿ. ಇಂಟರ್ನೆಟ್ನಲ್ಲಿರುವ ಒಂದು ಆರ್ಟಿಕಲ್ ಪ್ರಕಾರ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ನಲ್ಲಿ ಕಿಮ್ ಮೊಟ್ಟೆಗಳನ್ನು, ಮೀನುಗಳನ್ನು, ಜ್ಯೂಸನ್ನು ಕುಡಿಯಲು ಇಷ್ಟಪಡ್ತಾರಂತೆ. ಆನಂತರ ತನ್ನ ರಾಜಕೀಯ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾರೆ. 2023 ಬಂದ ಒಂದು ಆರ್ಟಿಕಲ್ ಪ್ರಕಾರ, ಕಿಮ್ ಜಾಂಗ್ ಉನ್ನ ಹೆಂಡತಿ ತನಗೆ ತಿಳಿಯದಂತೆ ಯಾವುದೇ ಕೆಲಸಗಳನ್ನು ಮಾಡಬಾರದು. ಕಿಮ್ ಮಧ್ಯಾಹ್ನದ ಸಮಯದಲ್ಲಿ ಆಗಾಗ ಊಟ ಮಾಡ್ತಾರೆ. ಈ ರೀತಿ ಮಧ್ಯಾಹ್ನದ ಸಮಯದಲ್ಲಿ ಡ್ರೈ ಫ್ರೂಟ್ಸ್, ಮಿಕ್ಸ್ಡ್ ಸೀಫುಡ್ಸ್, ಸೂಪ್ ಮತ್ತು ಚಾಕ್ಲೇಟನ್ನು ತಿನ್ನಲು ಇಷ್ಟಪಡ್ತಾರೆ. ಮಧ್ಯಾಹ್ನದ ಊಟ ಆದ ನಂತರ ಕಿಮ್ ನಿದ್ದೆ ಹೋಗ್ತಾರೆ. ಇವರು ನಿದ್ದೆ ಹೋಗುವ ಸಮಯದಲ್ಲಿ ಅವರನ್ನು ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಒಂದು ವೇಳೆ ಡಿಸ್ಟರ್ಬ್ ಮಾಡಿದ್ರೆ ಅವರಿಗೆ ಭಯಂಕರವಾದ ದಂಡನೆ ಇರುತ್ತೆ. ಈ ರೀತಿ ಸಂಜೆ ನಿದ್ದೆ ಎದ್ದ ನಂತರ ಕಿಮ್ ತುಂಬ ಆಕ್ಟಿವ್ ಆಗಿ ಇರ್ತಾರೆ. ಇದರಿಂದ ಸಂಜೆ ಸಮಯದಲ್ಲಿ ಕೆಲವು ಪ್ರದೇಶಗಳಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಗಳನ್ನು ನೋಡ್ತಾರೆ. ಒಂದು ವೇಳೆ ಅಲ್ಲಿ ಯಾರಾದರೂ ಹುಡುಗಿ ಕಿಮ್ಗೆ ಇಷ್ಟ ಆದರೆ ಅವರಿಗೆ ಒಳ್ಳೆ ಕೆಲಸ ಕೊಟ್ಟು ಅವರ ಜೊತೆನೇ ಇಟ್ಕೊಳ್ತಾರೆ, ಅವರ ಜೊತೆನೇ ರಾತ್ರಿ ಕಳೀತಾರೆ. ಕಿಮ್ ಜಾಂಗ್ ಉನ್ ಜೀವನದಲ್ಲಿ ಇಂತಹ ವಿಷಯಗಳು ತುಂಬಾ ನಡೆಯುತ್ತೆ. ಪ್ರತಿದಿನದ ರಾತ್ರಿಗಾಗಿ ಕಿಮ್ ಹತ್ತಿರ ತುಂಬ ಪ್ಲ್ಯಾನ್ಸೇ ಇರುತ್ತೆ. ಬ್ರಿಟನ್ಗೆ ಸೇರಿದ ಒಬ್ಬ ಫೇಮಸ್ ವ್ಯಕ್ತಿ ಕಿಮ್ ಜಾಂಗ್ ಉನ್ ಒಬ್ಬ ದೊಡ್ಡ ಕುಡುಕ ಅಂತ ಹೇಳಿದ್ದಾರೆ. ಇವರು ಬ್ಲ್ಯಾಕ್ ಲೇಬಲ್, ಸ್ಕಾಚ್, ವಿಸ್ಕಿ ಮತ್ತು ಬ್ರ್ಯಾಂದಿ ಕುಡಿಯಲು ಇಷ್ಟಪಡ್ತಾರೆ. ಈ ಬ್ರ್ಯಾಂಡ್ಗಳ ಒಂದೊಂದು ಬಾಟಲ್ ಬೆಲೆ ಸುಮಾರು $7,000 ಇರುತ್ತೆ. ಇನ್ನು ಬೇರೆ ದೇಶಗಳಿಂದ ಇದನ್ನು ಇಂಪೋರ್ಟ್ ಮಾಡಿಕೊಳ್ಳೋದ್ರಿಂದ ಇದರ ಬೆಲೆ ಇನ್ನೂ 3 ಜಾಸ್ತಿಯಾಗುತ್ತೆ. ಕೆಲವು ವರ್ಷಗಳ ಹಿಂದೆ ಚೈನಾ ದೇಶಕ್ಕೆ ಸೇರಿದ ಕಸ್ಟಮ್ ಆಫೀಸರ್ ಕೊಟ್ಟ ಒಂದು ರಿಪೋರ್ಟ್ ಪ್ರಕಾರ, 40 ವಯಸ್ಸಿರುವ ಕಿಮ್ ಜಾಂಗ್ ಉನ್ ಎಲ್ಲ ರೀತಿ ಆಲ್ಕೋಹಾಲ್ಸನ್ನು ನಾರ್ತ್ ಕೊರಿಯಾಗೆ ಇಂಪೋರ್ಟ್ ಮಾಡಿಕೊಳ್ಳಲು ಪ್ರತಿ ವರ್ಷ ಸುಮಾರು $30 million ಖರ್ಚು ಮಾಡ್ತಾರಂತೆ. ಮದ್ಯಪಾನದ ಜೊತೆ ವಿಶೇಷವಾದ ತಿಂಡಿ ತಿನಿಸುಗಳನ್ನು ತಿನ್ನಲು ಕಿಮ್ ಇಷ್ಟಪಡ್ತಾರೆ. ಕಿಮ್ ರಾತ್ರಿ ಸಮಯದಲ್ಲಿ ಕೋಬಿಸ್ಟಿಕ್ ಬೀಫನ್ನು ಹೆಚ್ಚಾಗಿ ತಿಂತಾರೆ, ಅಂದರೆ ಹಸು ಮಾಂಸ. ಇದನ್ನು ತಿನ್ನುವುದರ ಜೊತೆ ಕ್ರಿಸ್ಟಲ್ ಚಾಂಪೇನನ್ನು ಕೂಡ ಕುಡಿತಾರೆ. ಇದರ ಬೆಲೆ ತುಂಬಾ ಜಾಸ್ತಿ. ರಾತ್ರಿ ಸಮಯದಲ್ಲಿ ಜಂಕ್ ಫುಡ್ ತಿನ್ನೋದು ಕೂಡ ಕಿಮ್ ಜಾಂಗ್ ಉನ್ಗೆ ತುಂಬ ಇಷ್ಟ.
ಬೀಫ್ ಬರ್ಗರ್ ಮತ್ತು ಚಿಕನ್ ರೋಲ್ ಅಂದರೆ ಕಿಮ್ಗೆ ತುಂಬ ಇಷ್ಟನಂತೆ. ಅದೇ ರೀತಿ ಟ್ರಾವೆಲ್ ಮಾಡಬೇಕು ಅಂದರೂ ಕೂಡ ತುಂಬ ಇಷ್ಟಪಡ್ತಾರೆ. ಆದರೆ ಸೆಕ್ಯೂರಿಟಿ ರೀಸನ್ಸ್ನಿಂದ ಹೆಚ್ಚಾಗಿ ಟ್ರಾವೆಲ್ ಮಾಡಲು ಸಾಧ್ಯವಾಗ್ತಿಲ್ಲ. ಆದರೆ ನಾರ್ತ್ ಕೊರಿಯಾದಲ್ಲಿ ಹೆಚ್ಚಾಗಿ ಸುತ್ತಾಡ್ತಾರೆ. ಬ್ರೆಜಿಲ್ ಕಾಫಿ ಅಂದರೆ ಇವರಿಗೆ ತುಂಬ ಇಷ್ಟ. ಪ್ರತಿ ವರ್ಷ ಬ್ರೆಜಿಲ್ಗೆ ಹೋಗಿ ಅಲ್ಲಿ ಸುಮಾರು 8 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಾಫಿಯನ್ನು ಕುಡಿತಾರೆ. ರಾತ್ರಿ ಡಿನ್ನರ್ ಆದ ಮೇಲೆ ಸಿಗರೇಟ್ ಕುಡಿಯುವ ಅಭ್ಯಾಸ ಕೂಡ ಇದೆ. ಸ್ಯಾಂಟ್ಲೋರಿಯಂಟ್ ಬ್ಲ್ಯಾಕ್ ಅನ್ನೋ ಬ್ರ್ಯಾಂಡ್ ಸಿಗರೇಟನ್ನು ಕಿಮ್ ಹೆಚ್ಚಾಗಿ ಕುಡಿತಾರೆ. ಈ ಸಿಗರೇಟ್ ಜೊತೆ ಒಂದು ಸ್ಪೆಷಲ್ ವೈನನ್ನು ಕೂಡ ಕುಡಿತಾರೆ. ಇದು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಅವರು ನಂಬುತ್ತಾರೆ. ತುಂಬ ವರ್ಷಗಳಿಂದ ಕಿಮ್ ವೈನನ್ನು ಕುಡಿಯೋದ್ರಿಂದ ಅವರ ತೂಕ 136 ಕೆಜಿಗಳಿಗೆ ಸೇರಿಕೊಂಡಿದೆ. ಸಿಗರೇಟ್ ಹೆಚ್ಚಾಗಿ ಕುಡಿಯೋದ್ರಿಂದ 2021 ಕಿಮ್ಗೆ ಅನಾರೋಗ್ಯ ಕೂಡ ಬರುತ್ತೆ. ಡಾಕ್ಟರ್ಸ್ ಚೆಕಪ್ ಮಾಡಿ ಸಿಗರೇಟ್ ಮತ್ತು ಆಲ್ಕೋಹಾಲ್ ಕುಡಿಯೋದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಇದನ್ನು ನಿಲ್ಲಿಸಲಿಲ್ಲ ಅಂದರೆ ಪ್ರಾಣ ಹೋಗುವ ಸಾಧ್ಯತೆ ಕೂಡ ಇದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಆದರೆ ಕಿಮ್ ಮಾತ್ರ ಡಾಕ್ಟರ್ಸ್ ಮಾತನ್ನು ಕೇಳದೆ ಈಗಲೂ ಸಹ ಆಲ್ಕೋಹಾಲ್ ಮತ್ತು ಸಿಗರೇಟನ್ನು ಕುಡಿತಾನೆ ಇದ್ದಾರೆ. ನಾರ್ತ್ ಕೊರಿಯಾ ಸುಪ್ರೀಂ ಲೀಡರ್ ಆದ ಇವರು ತಮ್ಮ ಕ್ರೂರತ್ವಕ್ಕೂ ಕೂಡ ತುಂಬ ಪ್ರಸಿದ್ಧಿಯಾಗಿದ್ದಾರೆ. ನಾರ್ತ್ ಕೊರಿಯಾದಲ್ಲಿ ಜನರು ಬರಗಾಲದಿಂದ ಹಸಿವಿನಿಂದ ಸಾಯ್ತಿದ್ರೆ ದೇಶದ ಸುಪ್ರೀಂ ಲೀಡರ್ ಆದ ಇವರು ಮಾತ್ರ ಲಕ್ಸುರಿಯಾಗಿ ಜೀವಿಸುತ್ತಿದ್ದಾರೆ. ಇವರ ಕ್ರೂರತ್ವದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಕಿಮ್ಗೆ ಕೋಪ ಬಂದರೆ ಎಂತಹ ನಿರ್ಧಾರವನ್ನು ತಗೊಳ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇಂತಹ ನಿರ್ಧಾರಗಳಿಂದ 3ನೇ ಪ್ರಪಂಚ ಯುದ್ಧ ಕೂಡ ಬರಬಹುದು. ಕಿಮ್ಗೆ ಯುದ್ಧಗಳು ಮತ್ತು ಆಯುಧಗಳು ಅಂದರೆ ತುಂಬಾ ಇಷ್ಟ. ಕೆಲವು ವರ್ಷಗಳ ಹಿಂದೆ ನಾರ್ತ್ ಕೊರಿಯಾದಿಂದ ಸೌತ್ ಕೊರಿಯಾಗೆ ಓಡಿ ಹೋದ ಒಬ್ಬ ಮಹಿಳೆ ನಾರ್ತ್ ಕೊರಿಯಾದಲ್ಲಿ ಅವರಿಗೆ ಆದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇವರು ಏನು ಹೇಳ್ತಾರೆ ಅಂದರೆ ಕಿಮ್ ಸುಂದರವಾದ ಹುಡುಗಿರನ್ನು ತನ್ನ ಬಾನಿಸರನ್ನಾಗಿ ಮಾಡಿಕೊಳ್ತಾರೆ. ಶಾಲೆಯಲ್ಲಿ ಓದುತ್ತಿರುವ ಸುಂದರವಾದ ಹುಡುಗಿರನ್ನು ಕರೆದುಕೊಂಡು ಬಂದು ಕಿಮ್ ಮುಂದೆ ನಿಲ್ಲಿಸ್ತಾರಂತೆ. ಆಗ ಕಿಮ್ ಅವರ ಕೋರಿಕೆಗಳನ್ನು ತೀರಿಸಿಕೊಳ್ತಾರೆ. ಸೀಕ್ರೆಟ್ ಏಜೆನ್ಸಿಗಳ ಪ್ರಕಾರ ಪ್ರತಿ ಕುಟುಂಬದಲ್ಲಿರುವ ಹೆಣ್ಣು ಮಕ್ಕಳಿಗೆ ತಮ್ಮ ಮನೆಯವರು ಕಿಮ್ ಏನು ಹೇಳಿದ್ರು ಕೇಳಬೇಕು ಅಂತ ಚಿಕ್ಕ ವಯಸ್ಸಿನಿಂದನೇ ಹೇಳಿಕೊಡ್ತಾರಂತೆ. ಏಕೆ ಅಂದರೆ ಅವರ ಮಾತು ಕೇಳಲಿಲ್ಲ ಅಂತ 11 ಜನ ಹುಡುಗಿರನ್ನು ಅಮಾನುಷವಾಗಿ ಸಾಯಿಸಿಬಿಡ್ತಾರೆ. ಕಿಮ್ಗೆ ಆಲ್ರೆಡಿ ಹೆಂಡತಿ ಇದ್ದಾಳೆ, ಆದರೂ ಕೂಡ ಯಾರನ್ನು ಕೂಡ ಬಿಡೋದಿಲ್ಲ. ಕಿಮ್ ಜಂಗ್ ಉನ್ ಪ್ರತಿ ವರ್ಷ ತನಗಾಗಿ ವಿಶೇಷವಾದ ಮಹಿಳಾ ಸೈನಿಕ ದಳವನ್ನು ನೇಮಿಸ್ತಾರೆ. 13 ವರ್ಷಕ್ಕಿಂತ ಹೆಚ್ಚು ವಯಸ್ಸಿರುವ ಹುಡುಗಿರನ್ನು ಈ ದಳದಲ್ಲಿ ಸೇರಿಸ್ಕೊಳ್ತಾರೆ. ಇವರಿಗೆ 25 ವರ್ಷ ವಯಸ್ಸು ಆಗೋವರೆಗೂ ಕಿಮ್ಗೆ ಅವರು ಸೇವೆ ಮಾಡ್ತಾನೇ ಇರಬೇಕು. ಪ್ರಪಂಚಕ್ಕೆ ಕಿಮ್ನ ಕ್ರೂರತ್ವದ ಬಗ್ಗೆ ಮಾತ್ರ ಹೆಚ್ಚಾಗಿ ಗೊತ್ತು. ಆದರೆ ಇದಕ್ಕಿಂತ ಭಯಾನಕವಾದ ಕಾಮಪಿಶಾಚಿ ಇವರು. ಹೆಣ್ಣು ಮಕ್ಕಳನ್ನು ಯಾವ ಯಾವ ರೀತಿ ಬಳಸ್ಕೊಳ್ಬಹುದೋ ಎಲ್ಲ ರೀತಿಯಲ್ಲಿ ಬಳಸ್ಕೊಳ್ತಾರೆ. ಕೆಲವು ಸೀಕ್ರೆಟ್ ಏಜೆನ್ಸಿಗಳ ಪ್ರಕಾರ ಪ್ರತಿ ವರ್ಷ ನಾರ್ತ್ ಕೊರಿಯಾದಲ್ಲಿ ಅದರಲ್ಲೂ ಕಿಮ್ ಹತ್ತಿರ ಕೆಲಸ ಮಾಡುವವರಲ್ಲಿ ಸುಮಾರು 200 ಜನ ಮಿಸ್ ಆಗ್ತಾರಂತೆ. ಆದರೆ ಅವರು ಏನಾದರೂ ಎಲ್ಲಿ ಹೋದರು ಅಂತ ಯಾರಿಗೂ ಗೊತ್ತಿಲ್ಲ. ಅವರ ಬಗ್ಗೆ ಯಾವುದೇ ಇನ್ವೆಸ್ಟಿಗೇಷನ್ ಕೂಡ ನಡೆಯೋದಿಲ್ಲ. ಏಕೆ ಅಂದರೆ ಅಲ್ಲಿ ರೂಲಿಂಗ್ ಮಾಡೋದೇ ಕಿಮ್ ಅಲ್ವಾ. ಕೆಲವು ದಿನಗಳ ಹಿಂದೆ ನಾರ್ತ್ ಕೊರಿಯಾದ ಕಿಮ್ ಮಿಸೈಲ್ ಟೆಸ್ಟನ್ನು ಮಾಡ್ತಾರೆ. ಆಗ ಅಮೆರಿಕಾ ಕಿಮ್ಗೆ ವಾರ್ನಿಂಗ್ ಕೂಡ ಕೊಡುತ್ತೆ. ಆಗ ಕಿಮ್ ಜಂಗ್ ಉನ್ ನನ್ನ ವಿಷಯದಲ್ಲಿ ಯಾರಾದರೂ ತಲೆ ಹಾಕಿದ್ರೆ ನ್ಯೂಕ್ಲಿಯರ್ ಟೆಸ್ಟನ್ನು ಕೂಡ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾರೆ. ಈ ರೀತಿ ಕಿಮ್ ಜಂಗ್ ಉನ್ ಬಗ್ಗೆ ಇನ್ನೂ ಅನೇಕ ರಹಸ್ಯಗಳು ಇವೆ. ಆದರೆ ಅವರ ದೇಶದಲ್ಲಿ ನಡೆಯುವ ಯಾವ ವಿಷಯ ಕೂಡ ಹೊರಗೆ ಬರೋದಿಲ್ಲ. ಆದ್ದರಿಂದ ಅವೆಲ್ಲ ರಹಸ್ಯವಾಗೇ ಇವೆ. ಇದು ಫ್ರೆಂಡ್ಸ್ ಕಿಮ್ ಜಂಗ್ ಉನ್ನ ಲಕ್ಸುರಿ ಲೈಫ್ ಸ್ಟೈಲ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.